ಮಂಗಳವಾರ ಬೆಳಗ್ಗೆ ಕೊಡಗಿನ ಕೆಲ ಭಾಗಗಳಲ್ಲಿ ಆತಂಕದ ವಾತಾವರಣ ಸೃಷ್ಟಿಯಾಗಿತ್ತು. ರಸ್ತೆಯಲ್ಲಿ ಓಡಾಡುತ್ತಿದ್ದ ಜನರಿಗೆ ಇದ್ದಕ್ಕಿದ್ದಂತೆ ಕೆಮ್ಮು ಸೀನು ಕಣ್ಣುರಿ ಕಾಣಿಸಿಕೊಂಡಿತ್ತು. ಸಿದ್ದಾಪುರ ನೆಲ್ಲೆಹುದಿಕೇರಿ ವಿರಾಜಪೇಟೆ ಸೇರಿದಂತೆ ವಿವಿಧೆಡೆ ಇಂತಹದ್ದೇ ಅನುಭವ ಉಂಟಾಗಿತ್ತು. ಇಷ್ಟೇ ಅಲ್ಲ, ಸಿದ್ದಾಪುರದಲ್ಲಿ ಬಸ್ ಇಳಿದು ಶಾಲೆಗೆ ತೆರಳುತ್ತಿದ್ದ 6 ಮಂದಿ ವಿದ್ಯಾರ್ಥಿಗಳು ಅಸ್ವಸ್ಥಗೊಂಡು ಆಸ್ಪತ್ರೆಗೆ ಸೇರಿದರು. ದಿಢೀರಂತ ಹೀಗೆಲ್ಲ ಆಗ್ತಿರೋದ್ರಿಂದ ಭಯಬಿದ್ದ ಜನ ಮಾಸ್ಕ್ ಧರಿಸಿ ಓಡಾಡೋಕೆ ಶುರು ಮಾಡಿದ್ರು. ವಿಷಯ ಹಬ್ಬುತ್ತಿದ್ದಂತೆ ಮತ್ತ್ಯಾವುದೋ ಹೊಸ ಕಾಯಿಲೆ ವಕ್ಕರಿಸಿದೆ ಎಂದುಕೊಂಡ ಜನ ಮನೆಗಳಿಂದ ಹೊರಬರೋದಕ್ಕೂ ಹಿಂದೇಟು ಹಾಕಿದ್ರು. ಕೊನೆಗೆ ಕುಶಾಲನಗರದಿಂದ ಸಿದ್ದಾಪುರ ಮಾರ್ಗವಾಗಿ ಕೇರಳದ ಕಡೆ ತೆರಳಿದ ಲಾರಿಯೊಂದರಿಂದ ಸೋರಿಕೆಯಾದ ದ್ರವವೇ ಇದಕ್ಕೆ ಕಾರಣ ಅನ್ನೋದು ಗೊತ್ತಾಯಿತು. ಲಾರಿಯಿಂದ ಕೆಮಿಕಲ್ ಸೋರಿಕೆಯುಂಟಾಗಿದ್ದು ಅದರಿಂದ ಸಮಸ್ಯೆಯಾಗಿದೆ ಅಂತ ಅನುಮಾನಿಸಲಾಗಿತ್ತು. ಕೂಡಲೇ ಆರೋಗ್ಯ ಇಲಾಖೆ ಸೋರಿಕೆಯಾದ ದ್ರವದ ಪರೀಕ್ಷೆಗೆ ಮುಂದಾದರೆ ಇತ್ತ ಪೊಲೀಸ್ ಇಲಾಖೆ ಲಾರಿಯ ಜಾಡು ಹಿಡಿದು ಹೊರಟಿತ್ತು. ಕೇರಳದ ಗಡಿಯಲ್ಲಿ 4 ಕಡೆ ನಾಕಾಬಂದಿ ಹಾಕಿ ಲಾರಿಗಾಗಿ ಶೋಧ ನಡೆಸಲಾಯಿತು. ಕೊನೆಗೆ ಮಾಕುಟ್ಟ ಚೆಕ್‌ಪೋಸ್ಟ್‌ನಲ್ಲಿ ಲಾರಿಯನ್ನ ತಡೆಹಿಡಿಯಲಾಯಿತು. ಅಲ್ಲಿ ಲಾರಿ ಚಾಲಕನನ್ನ ವಿಚಾರಿಸಿದಾಗ ಆತ ಸೋರಿಕೆಯಾಗಿದ್ದು ಕೆಮಿಕಲ್ ಅಲ್ಲ, ಬದಲಾಗಿ ಪೆಪ್ಪರ್ ಸಾಸ್ ಅಂತ ಹೇಳಿದ್ದಾನೆ. ಬೆಂಗಳೂರಿನಿಂದ ಕುಶಾಲನಗರ ವಿರಾಜಪೇಟೆ ಮಾರ್ಗವಾಗಿ ಬ್ಯಾರೆಲ್ಗಳಲ್ಲಿ ಪೆಪ್ಪರ್ ಸಾಸ್ ಹಾಗೂ ಎಸೆನ್ಸ್ ಸಾಗಾಟ ಮಾಡಲಾಗುತ್ತಿದ್ದು ಬ್ಯಾರೆಲ್ಗೆ ಹಾನಿಯಾದ ಪರಿಣಾಮ ಮೆಣಸಿನ ಸಾಸ್ ಸೋರಿಕೆಯಾಗಿರುವುದು ಗೊತ್ತಾಗಿದೆ. ಮೆಣಸಿನ ದ್ರಾವಣದ ಘಾಟಿನಿಂದ ಇಷ್ಟೆಲ್ಲ ಅವಾಂತರವಾಗಿದೆ ಅಂತ ಗೊತ್ತಾಗುತ್ತಿದ್ದಂತೆ ಸ್ಥಳೀಯ ಪಂಚಾಯತ್ಗಳು ನೀರಿನಿಂದ ರಸ್ತೆ ಶುಚಿಗೊಳಿಸುವ ಕೆಲಸ ಮಾಡಿದೆ. ಇನ್ನು ಸಿದ್ದಾಪುರದಲ್ಲಿ ಅಸ್ವಸ್ಥಗೊಂಡ ಸಂತ ಅನ್ನಮ ಶಾಲೆಯ ಮಕ್ಕಳಲ್ಲಿ ಮೊದಲಿಗೆ ಉಸಿರಾಟದ ಸಮಸ್ಯೆ ಕಾಣಿಸಿಕೊಂಡಿದ್ದು ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಚಿಕಿತ್ಸೆ ನೀಡಲಾಯಿತು. ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ವೆಂಕಟೇಶ್ ಭೇಟಿ ನೀಡಿ ಮಕ್ಕಳ ಆರೋಗ್ಯ ವಿಚಾರಿಸಿದರು. ಸದ್ಯ ಸೋರಿಕೆಯಾದ ದ್ರಾವಣ ಪೆಪ್ಪರ್ ಸಾಸ್ ಎನ್ನುವುದು ಮೇಲ್ನೋಟಕ್ಕೆ ಗೊತ್ತಾಗಿದೆಯಾದರೂ ಪರೀಕ್ಷೆಗಾಗಿ ಪ್ರಯೋಗಾಲಯಕ್ಕೆ ಕಳುಹಿಸಲಾಗಿದೆ. ब्यूरो रिपोर्ट, टीवी वन न्यूज़.